ಪರೀಕ್ಷಾ ಅಕ್ರಮಗಳಿಂದ ಎಚ್ಚೆತ್ತುಕೊಂಡ ಕೆಇಎ ಪರೀಕ್ಷೆಯಲ್ಲಿ ನಕಲು ತಡೆಯೋದಕ್ಕೆ ಕೆಇಎ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳತಾ ಇದೆ ಪರೀಕ್ಷಾ ಅಕ್ರಮಗಳಿಂದ ಎಚ್ಚೆತ್ತುಕೊಂಡಿದೆ ಕೆಇಎ ಪರೀಕ್ಷೆಯಲ್ಲಿ ನಕಲು ತಡೆಯೋದಕ್ಕೆ ಕೆಇಎ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳತಾ ಇದೆ ವಸ್ತ್ರ ಸಂಹಿತೆ ಕಟ್ಟುನಿಟ್ಟಾಗಿ ಅನುಸರಿಸೋದಕ್ಕೆ ಅಭ್ಯರ್ಥಿಗಳಿಗೆ ಸೂಚನೆಯನ್ನ ಕೊಟ್ಟಿದೆ ಫುಲ್ ಶರ್ಟ್ ಕಾಲಿನ ಶೂಗೆ ಅವಕಾಶ ಕೊಡದಂತ ಕೆಇಎ ಶೂ ಮತ್ತು ಫುಲ್ ಶರ್ಟ್ ಗೆ ಅವಕಾಶ ಇಲ್ಲ ಆದರೆ ಹಿಜಾಬ್ ಧರಿಸಿ ಪರೀಕ್ಷೆ ಬರೆಯಲು ಅವಕಾಶವನ್ನ ಕೊಟ್ಟಿದೆ ಇದು ಯಾವ ರೀತಿಯಾದಂತ ತಿರುವನ್ನ ಪಡೆದುಕೊಳ್ಳುತ್ತೆ ಅಂತ ನೋಡಬೇಕು ಪರೀಕ್ಷೆಗೂ ಮುನ್ನ 2 ಗಂಟೆ ಮುಂಚೆಯೇ ಬರೋದಕ್ಕೆ ಸೂಚನೆ ಕೊಡಲಾಗಿದೆ ವಿವಿಧ ನಿಗಮ ಮಂಡಳಿಗೆ ನವೆಂಬರ್ 18 ಮತ್ತೆ 19 ರಂದು ನೇಮಕಾತಿ ಪರೀಕ್ಷೆ ನಡೆಯಲಿದೆ ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕಿ ಆಗಿರಂತ ಎಸ್ ರಮ್ಯಾ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಈ ಹಿಂದೆ ಬಿಜೆಪಿ ಸರ್ಕಾರದ ಸಂದರ್ಭದಲ್ಲಿ ಹಿಜಾಬ್ ಗೆ ಅವಕಾಶ ಇರಲಿಲ್ಲ ಈಗ ಮತ್ತೆ ಹಿಜಾಬ್ ಗೆ ಅವಕಾಶ ಕೊಡಲಾಗಿದೆ ಮೊನ್ನೆ ಮೊನ್ನೆ ನಡೆದಿರುವಂತ ಎಕ್ಸಾಮ್ಸ್ ಗೂ ಕೂಡ ಅವಕಾಶವನ್ನ ಕೊಡಲಾಗಿದೆ ಹಾಗಾಗಿ ಈ ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಕೆಲ ದಿನಗಳ ಹಿಂದೆ ಅಂದ್ರೆ ಕೆಲ ತಿಂಗಳುಗಳ ಹಿಂದೆ ಒಂದಿಷ್ಟು ತಲ್ಲಣವನ್ನ ಎಬ್ಬಿಸಿತ್ತು ಸೋ ಹಾಗಾಗಿ ಯಾವ ರೀತಿಯಾಗಿ ಇದನ್ನ ಹ್ಯಾಂಡಲ್ ಮಾಡುತ್ತೆ ಸರ್ಕಾರ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ ಸರ್ಕಾರ ಮತ್ತೊಂದು ವಿಚಾರಕ್ಕೆ ಇದು ಕೆಂಗಣ್ಣಿಗೆ ಗುರಿಯಾಗುತ್ತಾ ಅನ್ನೋದು ಕೂಡ ಇಲ್ಲಿ ಅನುಮಾನ ವ್ಯಕ್ತವಾಗ್ತಾ ಇದೆ ಯಾಕಂತಂದ್ರೆ ಇಲ್ಲಿ ಫುಲ್ ಶರ್ಟ್ ಮತ್ತೆ ಶೂಗಳಿಗೆ ಅನುಮತಿ ಕೊಟ್ಟಿಲ್ಲ ಹಿಜಾಬ್ಗೆ ಮಾತ್ರ ಅನುಮತಿ ಇದೆ ಅಂತಂದ್ರೆ ಎಲ್ಲೋ ಒಂದು ಕಡೆ ತಾರತಮ್ಯ ಆಗುತ್ತಾ ತಾರತಮ್ಯ ಮಾಡ್ತಿದಿರಾ ಅನ್ನುವಂತ ವಿಚಾರಗಳು ಕೂಡ ಪರೀಕ್ಷಾ ಅಭ್ಯರ್ಥಿಗಳು ಹೊರಹಾಕುವಂತ ಸಾಧ್ಯತೆ ಇರುತ್ತೆ ಯಾಕಂತಂದ್ರೆ ಇಲ್ಲಿ ಬಟ್ಟೆ ವಿಚಾರ ಅನ್ನೋದಕ್ಕಿಂತ ಇಲ್ಲಿ ಟೆಕ್ನಿಕಲಿ ಬಹಳಷ್ಟು ಅಕ್ರಮಗಳು ನಡೆಯತಾ ಇದ್ದವೆ ನಾವು ಎಕ್ಸಾಂಪಲ್ಸ್ ನೋಡಬಹುದು ಮೊನ್ನೆ ಮೊನ್ನೆ ಆಗಿರುವಂತ ಅಕ್ರಮಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ಲೂಟೂತ್ ಇರಬಹುದು ಮೊಬೈಲ್ಸ್ ಇರಬಹುದು ಆ ರೀತಿಯಾದಂತ ಒಂದಿಷ್ಟು ಅಕ್ರಮಗಳಿಗೆ ಇಲ್ಲಿ ಅವಕಾಶ ಕೊಡಬಾರದು ಆ ಅದರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಾಗುತ್ತೆ ಆದರೆ ಇಲ್ಲಿ ಬಟ್ಟೆ ಮತ್ತೆ ಶೂ ವಿಚಾರದಲ್ಲಿ ಯಾವ ರೀತಿಯಾಗಿ ಇವರು ಕ್ರಮ ಕೈಗೊಳ್ಳುತ್ತಾರೆ ಅನ್ನೋದು ಕೂಡ ಒಂದಿಷ್ಟು ಪ್ರಶ್ನೆ ಆಗ್ತಾ ಇದೆ ಯಾಕಂತಂದ್ರೆ ಇಲ್ಲಿ ಹಿಜಾಬ್ಗೆ ಮಾತ್ರ ಅವಕಾಶ ಕೊಟ್ಟು ಬೇರೆ ಯಾವುದಕ್ಕೂ ಕೂಡ ಅವಕಾಶ ಇಲ್ಲ ಅಂದಾಗ ಒಂದಿಷ್ಟು ಸಹಜವಾಗಿ ಪ್ರಶ್ನೆಗಳು ಉದ್ಭವ ಆಗುತ್ತೆ ತಾರತಮ್ಯ ಅನ್ನುವಂತ ಮಾತು ಕೂಡ ಕೇಳಿ ಬರುತ್ತೆ ಇನ್ನ ನಿರ್ದೇಶಕಿ ಆಗಿರುವಂತ ಎಸ್ ರಮ್ಯಾ ಅವರು ನಮ್ಮ ಪ್ರತಿನಿಧಿ ರಂಜನ್ ಜೊತೆ ಮಾತನಾಡಿದ್ದಾರೆ ನೋಡೋಣ ಮ್ಯಾಮ್ ಇದು ನಾಡಿದ್ ಎಕ್ಸಾಮ್ ಗೆ ನೀವು ಹಿಜಾಬ್ ಗೆ ಅನುಮತಿ ಕೊಟ್ಟಿದ್ದೀರಾ ಇಲ್ವಾ ಮ್ಯಾಮ್ ತುಂಬಾ ಗೊಂದಲಗಳು ನಮ್ಮ ವೆಬ್ಸೈಟ್ ಅಲ್ಲಿ ಇದೆ ಹಿಜಾಬ್ ಲೋಡ್ ಅಂತಾನೆ ಇದೆ ವೆಬ್ಸೈಟ್ ಅಲ್ಲಿ ಆಮೇಲೆ ಗೊಂದಲಕ್ಕೆ ಏನಾಗತ್ತೆ ನಾಟ್ ಲೆಸ್ ಸುಮಾರು ಒಂದು 12-13 ಹುಡುಗಿರಿದ್ದಾರೆ ನಾನು ಅದೇ ಇಟ್ಕೊಳ್ತೀನಿ ಟೆಸ್ಟ್ ನೋಟ್ ಅಷ್ಟೇ ಹುಡುಗಿರಿತ್ತು ಹೌದು ಮ್ಯಾಮ್ ಅದೇ ಸುಮ್ನೆ ಒಂದು ಇದ್ರಲ್ಲಿ ಇದೆ ಅಂತಿದೆ ಇನ್ನೊಂದ್ಸಲ ಇಲ್ಲ ಅಂತ ಕೊಡ್ತಿದ್ದಾರೆ ಹೇಳ್ತಿದ್ದಾರೆ ಇಲ್ಲ ಇದೆ ಖಂಡಿತ ಇದೆ ಈಗ ಲಾಸ್ಟ್ ಟೈಮ್ ಹೇಗಿತ್ತು ಹಾಗೇನೆ ಈ ಸತಿಗೂ ಇದೆ ಹಿಜಾಬ್ ಹಾಕ್ಬೋದಲ್ವ ಧರಿಸ್ಬೋದಲ್ವಾ ಧರಿಸ್ಬೋದು ಫಿಟ್ಟಿಂಗ್ಗೆ ಬರ್ಬೇಕಷ್ಟೇ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಮ್ಯಾಮ್ ಟೋಟಲ್ ಅರೌಂಡ್ 12 ಏನೋ ಇದಾರೆ ಅಷ್ಟೇ 12 ಹೌದು ಅಂದ್ರೆ ಸುಮಾರು ಅಂದಾಜು 12-15 ಆ ತರಕ್ಕಿದ್ದಾರೆ ಓಕೆ ಓಕೆ ಕಡಿಮೆ ಜನ ಇದ್ದಾರೆ ಸರಿ ಮ್ಯಾಮ್ ಡನ್ ಥ್ಯಾಂಕ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನ ಪಡಿತಾ ಹೋಗೋಣ ನಮ್ಮ ಪ್ರತಿನಿಧಿ ರಂಜನ್ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ ರಂಜನ್ ಇದು ಬಹಳಷ್ಟು ಗೊಂದಲ ಅನಿಸ್ತಾ ಇದೆ ಯಾಕಂತಂದ್ರೆ ಇದೇ ಇಲ್ಲ ಅನ್ನುವಂತ ಒಂದಿಷ್ಟು ಗೊಂದಲ ಆಯ್ತು ಆ ಗೊಂದಲಕ್ಕೆ ಕ್ಲಾರಿಫೈ ಸಿಕ್ಕಿದೆ ಯಾಕಂದ್ರೆ ನಿರ್ದೇಶಕಿನೇ ಹೇಳಿಕೆ ಕೊಟ್ಟಿದ್ದಾರೆ ಹಿಜಾಬ್ಗೆ ಅವಕಾಶ ಇದೆ ಅಂತ ಆದ್ರೆ ಅವಕಾಶ ಇದ್ದಲ್ಲಿ ಬರೀ ಒಂದು 12-13 ವಿದ್ಯಾರ್ಥಿಗಳು ಬರಬಹುದು ಅನ್ನೋ ಪರೀಕ್ಷಾ ಅಭ್ಯರ್ಥಿಗಳು ಬರಬಹುದು ಅನ್ನುವಂತ ಹೇಳಿಕೆ ಕೊಡ್ತಿದ್ದಾರೆ ಅಂತಂದ್ರೆ ಎಲ್ಲೋ ಒಂದು ಕಡೆ ಇದು ಮತ್ತೆ ತಾರತಮ್ಯಕ್ಕೆ ಕಾರಣ ಆಗೋದಿಲ್ವಾ ಯಾಕಂದ್ರೆ ಇದೇ ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನೆಲ್ಲ ಘಟನೆಗಳಾಗಿದೆ ಅನ್ನೋದು ಕೂಡ ನಾವು ನೆನಪು ಮಾಡ್ಕೊಳ್ಬೇಕಾಗುತ್ತೆ ಸೊ ಹಾಗಾಗಿ ಖಂಡಿತ ಚೇತನ್ ನೀವು ಹೇಳಿದೌದು ಕೆಇಎ ಪರೀಕ್ಷೆಯನ್ನ ನಡೆಸುವಂತ ಸಂದರ್ಭದಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ ಆದ್ರೆ ಕೆಇಇಯಿಂದ ಪ್ರತಿಕಾ ಅಂದ್ರೆ ಪ್ರೆಸ್ ರಿಲೀಸ್ ಅನ್ನ ಬಿಟ್ಟಿದ್ದಾರೆ ಅದರಲ್ಲಿ ಸಾಕಷ್ಟು ಗೊಂದಲ ಇರುವಂತದ್ದು ನನ್ನ ಬಳಿ ಆ ಒಂದು ಏನು ಕೆಇಎ ಹೊರಡಿಸಿರುವಂತಹ ಪ್ರತಿಕಾ ಪ್ರಕಟಣೆ ಇದೆ ಅದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಮಹಿಳಾ ಅಭ್ಯರ್ಥಿಗಳಿಗೆ ಮಂಗಳಸೂತ್ರ ಮತ್ತು ಕಾಲುಂಗುರಕ್ಕೆ ಮಾತ್ರ ಅವಕಾಶ ಉಳಿದಂತೆ ಯಾವ ಅಭ್ಯರ್ಥಿಯೂ ಕೂಡ ಕುತ್ತಿಗೆಯ ಸುತ್ತ ಲೋಹದ ಆಭರಣ ಧರಿಸುವುದು ಅಥವಾ ಕಿವಿಯೋಲೆ ಉಂಗುರ ಕಡಗ ಧರಿಸುವುದು ನಿರ್ಬಂಧ ಮಾಡಲಾಗಿದೆ ಅನ್ನೋದು ಒಂದ್ ಕಡೆಯಿಂದಾಗಿ ಕೆಇಎ ನಿರ್ದೇಶಕರಾದಂತಹ ರಮ್ಯಾ ಅವರು ನ್ಯೂಸ್ ಏಜೆನ್ ಜೊತೆ ಮಾತನಾಡುವ ಸಂದರ್ಭದಲ್ಲಿ ಈ ಬಾರಿ 12-13 ವಿದ್ಯಾರ್ಥಿಗಳು ಮಾತ್ರ ಹಿಜಾಮನ್ನ ಧರಿಸ್ತಾರೆ ಅವರಿಗೆ ನಾವು ಅವಕಾಶವನ್ನ ಕೊಟ್ಟಿದ್ದೀವಿ ಅಧಿಕೃತವಾಗಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಆದ್ರೆ ಈಗ ಇದಕ್ಕೆ ಪ್ರಮುಖವಾಗಿ ಹಿಂದೂ ಸಂಘಟನೆಗಳು ವಿರೋಧವನ್ನು ವ್ಯಕ್ತಪಡಿಸಿರುವಂತದ್ದು ಅಂದ್ರೆ ಪರೀಕ್ಷೆಯನ್ನು ನಡೆಸ್ತೀರಾ ಏಕ ಎಲ್ಲರೂ ಕೂಡ ಸಮಾನ ನ್ಯಾಯವಾಗಿ ಸಮಾನವಾಗಿ ಪರೀಕ್ಷೆಯನ್ನು ನಡೆಸಿ ಒಂದು ವೇಳೆ ತಾರತಮ್ಯ ಮಾಡಿದೆ ಆದ್ರೆ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗುತ್ತೆ ಅಂತ ಒಂದು ನಿಟ್ಟಿನಲ್ಲಿ ಹಿಂದೂ ಪರ ಸಂಘಟನೆಗಳು ಈಗ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು ಕಳೆದ ಬಾರಿ ಎಕ್ಸಾಮ್ ಅನ್ನು ನಡೆಸಿದ ಸಂದರ್ಭದಲ್ಲೂ ಕೂಡ ಕೆಇಇಯಿಂದ ಹಿಜಾಬ್ಗೆ ಅವಕಾಶವನ್ನು ಕೊಡಲಾಗಿತ್ತು ಆ ಸಂದರ್ಭದಲ್ಲಿ ಕೆಇಎ ಬಳಿ ಸ್ಪಷ್ಟನೆಯನ್ನು ಕೇಳಿದಾಗ
ಸರ್ ಈ ಒಂದು ಎಕ್ಸಾಮ್ ಅನ್ನು ನಡೆಸೋದು ನಾವು ಕಾಂಪಿಟಿಟಿವ್ ಅಂದ್ರೆ ನಿಗಮ ಮಂಡಳಿ ಇರುತ್ತೆ ಅಥವಾ ಏನು ಸರ್ಕಾರದ ಅಧೀನ ಇಲಾಖೆಗಳಿರುತ್ತೆ ಆ ಒಂದು ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ನಾವು ಎಕ್ಸಾಮ್ ಅನ್ನು ನಡೆಸ್ತೀವಿ ಇದು ಯಾವುದೇ ಶಾಲೆ ಅಥವಾ ಕಾಲೇಜುಗಳ ಎಕ್ಸಾಮ್ ಅಲ್ಲ ಇದು ಏನು ಜಾಬ್ ಓರಿಯೆಂಟೆಡ್ ಎಕ್ಸಾಮ್ ಆಗಿರೋದ್ರಿಂದ ಇದರಲ್ಲಿ ಅವಕಾಶ ಕೊಡಬಹುದು ಅನ್ನುವಂಥ ಸ್ಪಷ್ಟನೆ ಕೊಟ್ಟಿದ್ದು ಅದಾದ ಬಳಿಕ ಈಗ ಮತ್ತೊಮ್ಮೆ ನಾಡಿದ್ದು ನಡೆಯುವಂತಹ ಎರಡು ದಿನಗಳ ಕಾಲ ನಡೆಯುವಂತಹ ಏನು ಎಕ್ಸಾಮ್ ವಿವಿಧ ನಿಗಮ ಮಂಡಳಿಗಳ ಎಕ್ಸಾಮ್ಗೆ ಮತ್ತೊಮ್ಮೆ ಇಜಾಬ್ಗೆ ಅವಕಾಶವನ್ನ ಕೊಟ್ಟಿರುವಂತದ್ದು ಸದ್ಯಕ್ಕೆ ವ್ಯಾಪಕವಾಗಿ ವಿರೋಧ ಆಗ್ತಿದೆ. ಯಾಕಂದ್ರೆ ಬಿಜೆಪಿ ಪಕ್ಷ ಈ ಬಿಜೆಪಿ ತನ್ನ ಆಡಳಿತ ವಿರೋಧ ಪಕ್ಷವಾಗಿದ್ದ ಸಂದರ್ಭದಲ್ಲಿ ಇಜಾಬ್ಗೆ ಕೆಯಿಂದ ಕಡೆ ಪರೀಕ್ಷೆ ಬರೀಕೆ ಅವಕಾಶ ಕೊಟ್ಟಿರಲಿಲ್ಲ. ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಇಜಾಬ್ಗೆ ಅವಕಾಶವನ್ನ ಕೊಡಲಾಗ್ತಿದೆ, ಇಜಾಬ್ಗೆ ಮನ್ನಣೆ ನೀಡಲಾಗ್ತಿದೆ ಅನ್ನುವಂಥ ಆರೋಪವನ್ನ ಹಿಂದೂ ಸಂಘಟನೆ ಮಾಡ್ತಿರುವಂತದ್ದು ಪ್ರಮುಖವಾಗಿ ಇದೀಗ ಮತ್ತಷ್ಟು ತಾರತಮ್ಯಕ್ಕೆ ಎಡೆಮಾಡಿಕೊಟ್ಟಿರುವಂತದ್ದು. ಒಂದ್ ಕಡೆಯಿಂದಾಗಿ ವಿದ್ಯಾರ್ಥಿಗಳು ಸುಗಮವಾಗಿ ಪರೀಕ್ಷಾ ಕೇಂದ್ರಕ್ಕೆ ಹಾಜರಾಗಿ ಎಕ್ಸಾಮ್ ಅನ್ನ ಬರಿಬೇಕು ಅಂತಿದ್ರೆ ಎಲ್ಲರೂ ಕೂಡ ಒಂದೇ ಸಮಾನತೆ ಆದಂತಹ ವಸ್ತು ಸಂಹಿತೆ ಇರಬಹುದು, ಎಲ್ಲ ಕೂಡ ಏಕಮುಖವಾಗಿರ್ಬೇಕಾಗುತ್ತೆ. ಒಬ್ಬರಿಗೆ ಒಂದು ಇನ್ನೊಬ್ಬರಿಗೆ ಇನ್ನೊಂದು ಮಾಡಿದ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಕೂಡ ಧಾರ್ಮಿಕ ಭಾವನೆಗೆ ಧಕ್ಕೆಯಾಗಿ ಮತ್ತೊಮ್ಮೆ ಕಾಂಟ್ರವರ್ಸಿ ಆಗುವಂತಹ ಚಾನ್ಸಸ್ ಇರುವಂತದ್ದು. ಒಟ್ಟಾರೆಯಾಗಿ ಸದ್ಯಕ್ಕೆ ಈ ಒಂದು ಕೆಇಯ ಗೊಂದಲಮಯವಾದಂತಹ ಪತ್ರಿಕಾ ಹೇಳಿಕೆ ಜೊತೆಗೆ ಹೇಳಿಕೆ ವಿರುದ್ಧ ಹಿಂದೂ ಸಂಘಟನೆಗಳು ಜೊತೆಗೆ ಹಿಂದೂ ಮುಖಂಡರು ವ್ಯಾಪಕವಾಗಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಚೇತನ್, ಓಕೆ, ಥ್ಯಾಂಕ್ ಯು ರಂಜನ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ್ತಷ್ಟು ಅಪ್ಡೇಟ್ಸ್ ನೋಡ್ತಾ ಹೋಗೋಣ ಸ್ಮಾಲ್ ಬ್ರೇಕ್ ಆದ್ಮೇಲೆ.